ಬಿಜೆಪಿ ಯುವ ಮೋರ್ಚಾ ಮಂಗಳೂರು ನಗರ ದಕ್ಷಿಣ ಮಂಡಲದ ವತಿಯಿಂದ ಸುಮಾರು 300ಕ್ಕೂ ಅಧಿಕ ಮಂದಿಗೆ ರಕ್ಷಾ ಬಂಧನ ಕಾರ್ಯಕ್ರಮವನ್ನು ನಡೆಸಿದರು। ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಹಾಗೂ ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿ ವಿಕ್ರಮ್ ದತ್ ಅವರು ಪಾಲ್ಗೊಂಡಿದ್ದರು। ಬರ್ಕೆ ಪೊಲೀಸ್ ಠಾಣೆ, ಉರ್ವಾ ಪೊಲೀಸ್ ಠಾಣೆ, ಕದ್ರಿ ಪೊಲೀಸ್ ಠಾಣೆ, ಜೆಪ್ಪು ಲಸಿಕಾ ಕೇಂದ್ರದ ಎಲ್ಲ ಡಾಕ್ಟರ್ಸ್, ನರ್ಸ್ ಹಾಗೂ ಆಶಾ ಕಾರ್ಯಕರ್ತೆಯರು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು। ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಮಂಡಲದ ಅಧ್ಯಕ್ಷರಾದ ಸಚಿನ್ ರಾಜ್ರೈ, ಪ್ರಧಾನ ಕಾರ್ಯದರ್ಶಿ ಜೀವನ್, ಉಪಾಧ್ಯಕ್ಷರಾದ ಮೌನೀಶ್ ಚೌಟಾ, ಘನಶ್ಯಾಮ್ ಹಾಗೂ ಪ್ರಕಾಶ್ ಗರುಡಿ, ಕಾರ್ಯದರ್ಶಿ ದೀಕ್ಷಿತ್ ಶೆಟ್ಟಿ, ಪ್ರಥಮ್, ಚರಣ್ ಶೆಟ್ಟಿ, ಮೋಹಿತ್, ಸಚಿನ್ ಬಚ್ಚೋಡಿ ಉಪಸ್ಥಿತರಿದ್ದರು। ब्यूरो रिपोर्ट V4 न्यूज़ मंगलूरु।